ಮುಂದಿನ ಸುದ್ದಿ ಹಾಸನದಿಂದ. ಭಾರತ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಭಾರತ. ಇದು ಪ್ರತಿ ಮಗುಗೂ ಗೊತ್ತಿರೋ ವಿಚಾರ. ಅದನ್ನೀಗ ಇಂಡಿಯಾ ತೆಗೆದು ಬಿಡ್ತೀವಿ, ಭಾರತನ ಉಳಿಸ್ಬಿಡ್ತೀವಿ, ಇವೆಲ್ಲ ಯಾಕೆ ಬೇಕು, ಇವೆಲ್ಲ ಹೆಸರುಗಳು ಸಂವಿಧಾನಬದ್ಧವಾಗೇ ಆಗಿರೋದು ಅಂತ ಸ್ಪೀಕರ್ ಯು ಟಿ ಖಾದರ್ ಅವರು ಹಾಸನದಲ್ಲಿ ಅಭಿಪ್ರಾಯನೂ ಪಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಯಾರು ಏನೇ ಮಾಡಿದ್ರೂ ಅದು ಸಂವಿಧಾನ ಬದ್ಧವಾಗಿ ದೇಶದ ಗೌರವ ಉಳಿಸುವಂಥ ಕೆಲಸ ಆಗಬೇಕಂತ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಏನು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ JDS ಮೈತ್ರಿ ಬಗ್ಗೆ ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡರು ಪ್ರತಿಕ್ರಿಯಿಸಿದ್ದು, ಅವರವರ ಇಷ್ಟ, ಕಾಲ ಬದಲಾಗದಂತೆ ಅವರು ಬದಲಾವಣೆ ಆಗಿದ್ದಾರೆ. ನಾನಂತೂ ತಿಳ್ಕೊಂಡಿದ್ದೆ ದೇವೇಗೌಡರು ಇರೋವರೆಗೂ ಜಾತ್ಯತೀತ ತತ್ವದ ನಿಲುವಿನಲ್ಲಿ ಇರ್ತಾರೆ ಅಂತ, ಜಾತಿ ಪಕ್ಷದ ಕಡೆ ವಾಲಲ್ಲ ಅಂತ ತಿಳ್ಕೊಂಡಿದ್ದೆ. ಆದ್ರೀಗ ವಾಲಿದ್ದಾರೆ, ಮುಂದೆ ಅದರ ಪ್ರತಿಕ್ರಿಯೆ, ಅವ್ರ ಪ್ರತಿಕ್ರಿಯೆ ಏನಾಗುತ್ತೆ, ಅದರ ಪ್ರತಿಕ್ರಿಯೆ ಏನಾಗುತ್ತೆ ನೋಡಬೇಕು ಅಂತ. ಶಿವಲಿಂಗೇಗೌಡರು JDS ಬಿಟ್ಟು ಕಾಂಗ್ರೆಸ್ಸಿಗೆ ಬಂದು ಗೆದ್ದು ಶಾಸಕರಾಗಿದ್ದಾರೆ. ನಮ್ಮ ನೋ ರಿಯಾಕ್ಟ್ ಅಷ್ಟೇ. ಈಗ ಅವರು ಅವ್ರವ್ರ ಇಷ್ಟ, ಅವರ ಕಾಲ ಬದಲಾವಣೆ ಆದಂಗೆ ಅವರು ಬದಲಾವಣೆ ಆಗಿದ್ದಾರೆ, ಅವ್ರವ್ರ ಇಷ್ಟ. ಒಟ್ಟು ನಾನಂತೂ ತಿಳ್ಕೊಂಡಿದ್ದೆ ಅವ್ರು ಇರೋವರೆಗೂ, ದೇವೇಗೌಡರು ಇರೋವರೆಗೂ ಜಾತ್ಯತೀತ ತತ್ವದ ನಿಲುವಿನಲ್ಲಿ ಇರ್ತಾರೆ, ಜಾತಿ ಪಕ್ಷದ ಕಡೆ ವಾಲಲ್ಲ ಅಂತ ತಿಳ್ಕೊಂಡದ್ದೆ, ವಾಲಿದ್ದಾರೆ. ಮುಂದೆ ಅದ್ರ ಪ್ರತಿಕ್ರಿಯೆ ನೋಡಬೇಕು ಅಷ್ಟೆ. ಯಾರಿಗೆ ಲಾಭ ಮುಂದೆ ನೋಡೋಣ, ಮುಂದೆ ಚುನಾವಣೆಯಲ್ಲಿ ನೋಡೋಣ. ಈ ದೇಶದ ಸಣ್ಣ ಮಗುವಿಗೆ ಕೂಡ ಭಾರತ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಭಾರತ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಇದು ಸಂವಿಧಾನವಾಗಿ ಬಂದದ್ದು. ನಮ್ಮ ದೇಶದಲ್ಲಿ ಯಾವುದೇ ಮಾಡಲಿ, ಏನೇ ಮಾಡಲಿ, ಅದು ಸಂವಿಧಾನಬದ್ಧವಾಗಿ ನಮ್ಮ ದೇಶದ ಗೌರವ ಉಳಿಸುವಂಥ ಕೆಲಸಲು ಸರ್ವರು ಕೂಡ ಮಾಡಲಿ ಅಂತ.